ಮೀಸಲ ಪೂಜೆ ನಡೆದೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಪೂಜೆ ಇಲ್ಲಲ್ಲ ಆದ್ರೆ ಈಗ ನಿಂತಿರೋದಕ್ಕೆ ಕಾರಣ ಆ ಧರ್ಮೇಂದ್ರ ಮಾತ್ರ ಇಲ್ಲ ಇದಕ್ಕೆ ಧರ್ಮೇಂದ್ರ ಕಾರಣ ಅಲ್ಲ ಏನಣ್ಣ ಹೀಗೆ ಹೇಳ್ತಾ ಇದ್ದೀಯ ನೀನು ಅವನು ಗರುಡ ಭಸ್ಮನ ಹಾಳು ಮಾಡಿದ ಮೇಲೇನು ನೀನು ಮತ್ತೆ ಹೋಗಿ ಅಲ್ಲಿ ಗರುಡ ಭಸ್ಮ ಹಾಕಿದೀಯ ಹೀಗಿರುವಾಗ ಪೂಜೆ ನಿಲ್ಲಿಸೋಕೆ ಅವನು ಯಾಕೆ ಕಾರಣ ಆಗ್ತಾನೆ ಅದು ನನಗೂ ಸಹ ಗೊತ್ತಾಗ್ತಿಲ್ಲ ಅಂದ್ರೆ ಎಲ್ಲೋ ಬೇರೆ ತಪ್ಪಾಗಿದೆ ಅದು ತಿಳ್ಕೊಳ್ಳೋದಕ್ಕೆ ಇರೋದು ಒಂದೇ ದಾರಿ ಏನಣ್ಣ ಗರುಡ ದೇವರ ಮೊರೆ ಹೋಗಿ ಅದಕ್ಕೆ ಕಾರಣ ಏನು ಅಂತ ಅವನ್ನ ಕೇಳೋದು ಹಾಗಾದ್ರೆ ನೀನು ಮತ್ತೆ ದೇವಸ್ಥಾನದ ಒಳಗೆ ಹೋಗಬೇಕು ಏನು ಪ್ರಯೋಜನ ಇಲ್ಲ ಮೈಲಿಗೆ ಆಗಿದೆ ಅದು ನನಗೆ ಗೊತ್ತು ಮತ್ತೆ ಹೇಗೆ ಗರುಡ ದೇವರ ಮೊರೆ ಹೋಗ್ತೀರಾ ಇದಕ್ಕೆ ಪರಿಹಾರ ಅವನತ್ರ ಏನಂತ ಕೇಳ್ತೀರಿ ನಾನು ಸಮಾಧಿ ಆಗ್ತೀನಿ ಆ ಸಮಾಧಿಯ ಸ್ಥಿತಿಯಲ್ಲಿ ಗರುಡ ಧ್ಯಾನ ಮಾಡ್ತೀನಿ ನನ್ನ ಕೂಗವನಿಗೆ ಕೇಳಿ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಅವನೇ ಹೇಳ್ತಾನೆ ಅಕಸ್ಮಾತ್ ನನ್ನಿಂದನೇ ತಪ್ಪಾಗಿದ್ರೆ ಆ ಜಲ ಸಮಾಧಿಯೇ ನನ್ನ ನಿಜ ಸಮಾಧಿ ಆಗಿಬಿಡುತ್ತೆ ಅಣ್ಣ ನೀನು ನನ್ನ ಅಣ್ಣ ಅಲ್ಲ ನನ್ನ ತಂದೆ ಅಂತ ತಿಳ್ಕೊಂಡು ನಿನ್ನ ಪ್ರೀತಿ ನೆರಳಲ್ಲಿ ಇರೋಣ ನಾನು ನಿನ್ನ ಜಲ ಸಮಾಧಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಯಾರು ಒಪ್ಪಲಿ ಬಿಡ್ಲಿ ನಾನು ನಿರ್ಧಾರ ಮಾಡಿ ಆಗಿದೆ ಇದನ್ನ ನಾನು ಬದಲಾಯಿಸೋದಿಲ್ಲ ಈ ಹೋರಾಟದಲ್ಲಿ ಒಂದು ಸತ್ಯ ಗೊತ್ತಾಗಬೇಕು ಇಲ್ಲ ನನ್ನ ಸಾವು ನಿಮ್ಮ ಕಣ್ಣಿಗೆ ಕಾಣಬೇಕು ಅಣ್ಣ ನಿಮ್ಮ ಸಾವಿಗೆ ನೀನೇ ಮುಹೂರ್ತ ಇಟ್ಕೊಳ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಕೆಲಸನ ನಿಮ್ ತುಂಬಾ ಸುಲಭ ಮಾಡಿಕೊಟ್ಟೆ ನಿಮ್ಮ ತೀರ್ಮಾನ ಸರಿಯಾಗಿದೆಯಾ ನಾನು ಯೋಚನೆ ಮಾಡಿದೆ ತೀರ್ಮಾನ ಮಾಡೋದಿಲ್ಲ ತೀರ್ಮಾನ ಮಾಡಿದ ಮೇಲೆ ಯೋಚನೆ ಮಾಡೋದೇ ಇಲ್ಲ ಅರ್ಚಕರೇ ಮುಂದಿನ ವಿಧಿವಿಧಾನಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ ಜಲ ಸಮಾಧಿಗೆ ಹೋಗಿ ಧ್ಯಾನ ಸ್ಥಿತಿ ತಲುಪೋದ್ರಿಂದ ನಿಜವಾಗಲೂ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ ಶತ್ರುಘ್ನ ನಿನಗೆ ಸತ್ಯ ಗೊತ್ತಾಗೋದಿಲ್ಲ ನಿನ್ನ ಸಾವು ನಮ್ಮ ಕಣ್ಣಿಗೆ ಕಾಣುತ್ತೆ ಹಾಗೆ ನಿನಗೆ ಶ್ರಾದ್ದ ಮಾಡಿ ಪಿಂಡ ಇಟ್ಟು ಮೊಸಳೆ ಕಣ್ಣೀರು ಸುರಿಸೋ ಕಾಲನು ಹತ್ರದಲ್ಲೇ ಇದೆ ಅಮೃತ ಅವರೇ ಯಾಕೆ ಒಂಥರ ಇದ್ದೀರಾ ನಾನು ಈ ರೀತಿ ಮಾತಾಡ್ತಾ ಇರೋದು ನಿಮಗೆ ಬೇಜಾರಾಗ್ತಾ ಇದೆಯಾ ಚೇಚೆ ಹಾಗೇನೂ ಇಲ್ಲ ಸ್ವಲ್ಪ ತಲೆನೋವ್ತಾ ಇದೆ ಸರಿ ಹಾಗಾದ್ರೆ ಬನ್ನಿ ಹೊರಗೆ ಹೋಗೋಣ ಬನ್ನಿ ಎಲ್ಲ ಎಲ್ಲೋದ್ರು ಯಾರು ಕಾಣಿಸ್ತಾ ಇಲ್ಲ ಸಾಯಕ್ಕೆ ಅಯ್ಯೋಯ್ಯೋ ಸಾಯೋಕ ಸಾಮೂಹಿಕ ಆತ್ಮಹತ್ಯೆ ಮಹಾಪಾಪ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲೋ ನೀನಾದ್ರೂ ಹೇಳ್ಬೇಕಿತ್ತು ತಾನೆ ಎಲ್ರು ಸಾಯಕ್ ಹೋಗಿಲ್ಲ ಹೋಗಿರೋದು ನಮ್ಮಣ್ಣ ಮಾತ್ರ ಅಯ್ಯೋ ಅವನಿಗೇನಾಗಿತ್ತಂತೆ ಪೂಜೆ ನಡೆದಿಲ್ಲ ಅಂತ ಸತ್ತೋದ್ರೆ ಪೂಜೆ ನಡೆದೋಗ್ಬಿಡುತ್ತಂತ ಪಾಪ ನಿಮ್ಮ ಅತ್ತಿಗೆ ಗತಿ ಏನು ಆಮೇಲೆ ಯಾರ ಗತಿ ಏನಾದ್ರೆ ನನಗೇನು ನನಗ್ ಬೇಕಾಗಿರೋದನ್ನ ಪಡ್ಕೊಳ್ಳೋದಷ್ಟೇ ನನಗ್ ಮುಖ್ಯ ಹಾಗೆಲ್ಲ ಹೇಳ್ಬೇಡ ನಾನು ಈಗಲೇ ನಿಮ್ಮ ಅಣ್ಣನ ಹತ್ರ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡಿ ಕರ್ಕೊಬರ್ತೀನಿ ಅಯ್ಯೋ ನಿಮ್ ಬುದ್ಧಿಗಿಷ್ಟು ಅವನ್ ಸತ್ರೆ ಲಾಭ ಆಗೋದು ನನಗೇನೆ ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಹೌದಲ್ವಾ ಇಂಥ ಮನೆಗಳ ಐಡಿಯಾಗಳು ನನಗೆ ಯಾಕೆ ಉಳಿಯೋದೇ ಇಲ್ಲ ಅದಕ್ಕೆ ನಾನು ಏನ್ ಹೇಳ್ತೀನೋ ಅದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ ಅನ್ನೋದು ಆಯ್ತಾಯ್ತು ಹೇಳು ಹೇಳು ನೋಡಿ
ನಾನು ಇಂಥ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಅವನ್ ಬದುಕಿದ್ರೆ ನಮ್ಮ ವಂಶದ ಅಧಿಕಾರ ನನ್ನ ಕೈಗೆ ಸಿಗೋದಿಲ್ಲ. ದೇವಸ್ಥಾನದ ಪೂಜೆ ಹೋಮದ ಜವಾಬ್ದಾರಿ ಅಷ್ಟೇ ಅಲ್ಲ, ಈ ಹಳ್ಳಿಲಿ ನನಗ್ ಬೆಲೆ ಗೌರವ ಏನು ಸಿಗೋದಿಲ್ಲ. ಅವನ್ ಸಾಯ್ಬೇಕು ಅಲ್ವಾ? ಹೌದು. ಪೂಜೆ ಯಾಕೆ ನಿಲ್ತು ಅಂತ ತಿಳ್ಕೊಳ್ಳೋದಕ್ಕೆ ಅವನು ಜಲ ಸಮಾಧಿ ಆಗ್ತಿದ್ದಾನೆ. ಈ ಸಮಾಧಿ ಅವನ್ ಪಾಲಿಗೆ ನಿಜ ಸಮಾಧಿ ಆಗ್ಬೇಕು. ಅದು ಹೇಗೆ ಹೇಳ್ತಿದೆ ನೋಡಿ. ಕೆಲಸಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಹೌದು ಸ್ವಾಮಿಗಳೇ, ನಾನು ಈ ಕಾರ್ಯದಲ್ಲಿ ಯಶಸ್ವಿ ಆಗ್ತೀನಿ ಅನ್ನೋ ನಂಬಿಕೆನೂ ನನ್ನ ಮೇಲೆ ಇದೆ. ನಿಮ್ಮ ಆರೈಕೆನೇ ನಿಮ್ಮನ್ನು ಉಳಿಸುತ್ತೆ, ಶತ್ರುಗಳನ್ನು ಅಳಿಸುತ್ತೆ. ಈಗ ನೀವು ಜಲಸಮಾಧಿ ಆಗಬಹುದು. ಆಯ್ತು ಸ್ವಾಮಿ. ತಪ್ಪು ಯಾವ ತಪ್ಪು ಯಾವ ಸರಿ ಅನ್ನೋ ಪರಿಜ್ಞಾನ ನನಗಿದೆ. ನೀವು ಹೀಗ್ ಜಲ ಸಮಾಧಿ ಆದ್ರೆ ನನ್ ಗತಿ ಏನು? ನನಗೆ ನಿಮ್ಮನ್ ಬಿಟ್ಟರೆ ಬೇರೆ ಯಾರಿದ್ದಾರೆ? ನನ್ನ ಆಸ್ತಿ, ನನ್ನ ಅಂತಸ್ತು ಅಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸು ಈ ಹಳ್ಳಿ ಜನ. ಎರಡು ವರ್ಷದಿಂದ ಪೂಜೆ ಇಲ್ಲ ಅಂತ ಆತಂಕದಲ್ಲಿದ್ದರು. ಈ ವರ್ಷ ಎಲ್ಲ ಸರಿ ಹೋಗುತ್ತೆ ಅನ್ನೋ ಸಂತೋಷದಲ್ಲಿದ್ದರು. ಈಗ ಇವ್ರ ಸಂತೋಷಕ್ಕೆ ಇದ್ದಕ್ಕಿದ್ದಾಗೆ ಕಲ್ಬಿತ್ತು. ಅದಕ್ಕೆ ಕಾರಣ ಏನು ಅಂತ ತಿಳಿದು ಅದನ್ನು ಸರಿ ಮಾಡುವುದು ನನ್ನ ಕರ್ತವ್ಯ. ಹಾಗಂತ ನಿಮ್ಮ ಜೀವಕ್ಕೆ ಅಪಾಯ ತಂದ್ಕೊಳ್ಳದ? ಇಲ್ಲ, ನನಗೇನು ಆಗಲ್ಲ. ಈ ಹಳ್ಳಿ ಜನಗಳ ಪ್ರೀತಿ ಅಭಿಮಾನ ನನ್ನನ್ನು ಕಾಪಾಡುತ್ತೆ. ನೋಡಿ, ನೀವು ನಮ್ಗೆಲ್ಲ ಆಸರೆ, ನಮ್ಮ ಮನೆ ದೀಪ, ನನ್ನ ಗಂಡ ಅನ್ನೋದನ್ನ ಮರಿಬೇಡಿ. ನಾನು ಮೊದಲು ಈ ಹಳ್ಳಿಗೆ ಮಗ, ಆಮೇಲೆ ನಿನ್ನ ಗಂಡ. ನನಗೆ ನನ್ನ ಮನೆಗಿಂತ, ನನ್ನ ಹೆಂಡತಿ ಮಕ್ಕಳಿಗಿಂತ ನನ್ನ ಹಳ್ಳಿ ಜನರ ಸಂತೋಷನೇ ಮುಖ್ಯ.
ನೀನೇನ್ ಹೇಳಿದ್ರು ನಾನು ಕೇಳಲ್ಲ. ಮೂರ್ತ ಮೀರಕ್ ಮುಂಚೆ ನಾನು ನೀರಲ್ಲಿರ್ಬೇಕು. ದಾರಿ ಬಿಡು. ಸಮಾಧಿ ಆಗಿದ್ದಾರಂತೆ. ಅದಕ್ಕೆ ಊರಿನ ಜನ ಅಲ್ಲಿ ಹೋಗಿದ್ದಾರೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾಕೋ ಇಲ್ಲಿ ನಡಿಬಾರ್ದು ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಊರಿಗೆ ಬರ್ತಾ ಇದ್ದ ಹಾಗೆ ಊರಿಗೆ ಬರಬಾರ್ದು ಅನ್ನೋ ಹಾಗೆ ನಮ್ಮನ್ನ ತಡೆದ್ರು. ದೇವಸ್ಥಾನಕ್ಕೆ ಬಂದ ತಕ್ಷಣ ಹೋಮ ನಿಂತೋಯ್ತು. ಆ ಶತ್ರುಘ್ನ ವರ್ಮ ನಿಮ್ಮನ್ನ ಕೊಲ್ಲೋದಕ್ಕೆ ಬಂದ. ಈಗ ನೋಡಿದ್ರೆ ಅವನೇ ಅಲ್ಲಿ ಜಲಸಮಾಧಿಯಾಗಿ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ವಿಚಿತ್ರ ಅಂತ ಅನಿಸ್ತಾ ಇಲ್ಲ ವರ್ಜನ್ ಅವರೇ? ಅನಿಸ್ತಾ ಇದೆ. ಆದ್ರೆ ಆದ್ರಿಂದ ನೀವ್ ಏನೇನೋ ಕಾರಣಗಳನ್ನ ಹೇಳಿದ್ರೆ ಅದನ್ನ ಕೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಇಲ್ಲಿದ್ದಷ್ಟು ಅಪಾಯ ಜಾಸ್ತಿ. ಬನ್ನಿ, ಮೊದ್ಲು ಇಲ್ಲಿಂದ ಹೊರಡೋಣ. ನೋಡಿ, ನೀವ್ ಯಾಕೆ ಈ ರೀತಿ ಹೇಳ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಪೂಜೆ ಮಾಡಿಸೋದ್ರಿಂದ ಅಪ್ಪ ಮನೆಗೆ ವಾಪಸ್ ಬರ್ತಾರೆ. ಅಜ್ಜಿ ನೀವೇನಾಗಿ ಅಂತ ನೋಡೋ ದೃಷ್ಟಿ ಬದಲಾಗುತ್ತೆ. ನೀವೇನೇ ಹೇಳಿದ್ರು ನಾವಿಲ್ಲಿರೋದು ಸೂಕ್ತ ಅಲ್ಲ ಅರ್ಜುನ್ ಅವರೇ. ಹಾಗಂತ ನಾನು ಒಳಮನ್ಸೆ ಹೇಳ್ತಾ ಇದ್ದೆ. ನೋಡಿ, ಆ ಊರಿನ ಹೆಬ್ಬಾಗ್ಲ ಹತ್ರ ಯಾರು ಇರೋದಿಲ್ಲ. ತಪ್ಪಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ. ಬನ್ನಿ, ಇಲ್ಲಿಂದ ಮೊದಲು ಹೊರಡೋಣ. ನಾನು ಇಷ್ಟು ಹೇಳಿದ್ರು ನೀವು ಕೇಳ್ತಾ ಇಲ್ಲ ಅಂದ್ರೆ ನನಗೆ ಯಾಕೋ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಮುಂದಿನ ವಾರ ಮನೆಯವರೆಲ್ಲ ಒಟ್ಟಿಗೆ ಬರೋಣ. ಅಮೃತವ್ರೆ, ಯಾರು ಇಲ್ಲ, ಬನ್ನಿ ಹೋಗೋಣ.
ಕೇವಲನ ನಾನು ಹೇಗೋ ಒಪ್ಪಿಸಿ ಅಲ್ಲಿಂದ ಕರ್ಕೊಂಡು ಬಂದಿದ್ದು ಒಳ್ಳೇದೇ ಆಯ್ತು. ಮೊದಲು ಈ ವಿಷ್ಣುಪುರದ ಗಡಿನ ದಾಟ ಹೋಗ್ಬೇಕು, ಆಮೇಲೆ ಹೇಗಾದ್ರೂ ಮನೆ ಸೇರಬಹುದು. ಅಜಿನವರೇ, ಯಾರು ಇಲ್ಲ, ಆದಷ್ಟು ಬೇಗ ಗಡಿ ದಾಟ್ಬಿಡೋಣ. ನನ್ನ ಹೋಮದ ಬಸ್ಮದ ಗೆರೆಯನ್ನ ಹೇಗ್ ದಾಟೋದು? ಅಮೃತವ್ರೆ, ಇಲ್ಲ, ನಾನೇನೇ ಪ್ರಯತ್ನ ಪಟ್ಟು ಸಹ ಈ ಗೆರೆಯನ್ನ ದಾಟೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾನು ಆಗ್ಲೇ ಯೋಚನೆ ಮಾಡಬೇಕಾಗಿತ್ತು. ಇದನ್ನ ದಾಟೋ ಪ್ರಯತ್ನ ಮಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಇಲ್ಲೇ ಇರೋದು ವಾಸಿ ಅನ್ಸ್ತಾ ಇದೆ. ಯಾಕೆ ನಿಂತಿದ್ದಾರೆ, ಏನ್ ಯೋಚನೆ ಮಾಡ್ತಾ ಇದಾರೆ ಇವರು? ಅಮೃತವ್ರೆ, ನಿಮ್ಮನೆ ಕೂಗ್ತಾ ಇರೋದು ಯಾಕೆ? ಒಳ್ಳೆ ಗೊಂಬೆ ತರ ನಿಂತಿದ್ದೀರಾ, ಯಾಕೆ ಹೀಗ್ ನಿಂತಿದ್ದೀರಾ? ಬನ್ನಿ ಹೋಗೋಣ. ಬೇಡ, ಇಲ್ಲಿಂದ ಹೋಗೋದ್ ಬೇಡ. ಏನಂದ್ರೆ ಹೋಗೋದ್ ಬೇಡ ಅಂತನ? ಹೌದು. ರೀ, ಏನ್ರೀ ಆಗಿದೆ ನಿಮ್ಗೆ? ಯಾಕೆ ಹೀಗ್ ಬೇವ್ ಮಾಡ್ತಾ ಇದ್ದೀರಾ? ಅಲ್ಲ, ನಾನ್ ಸುಮ್ನೆ ಊರಲ್ಲಿದ್ದವನ, ನಿಮ್ಗಿಲ್ಲಿದ್ರೆ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳಿ ಕರ್ಕೊಂಡ್ ಬಂದರು ನೀವೇ. ಇವಾಗ ಇಲ್ಲಿಂದ ಹೋಗೋದ್ ಬೇಡ ಅಂತ ಹೇಳ್ತಿರೋದು ನೀವೇ ಯಾಕೆ? ಯಾಕೆ ಅಂದ್ರೆ ನಾವಿಲ್ಲಿಂದ ಹೋದ್ರೆ ನಮ್ಮ ಮೇಲೆ ಬಂದಿರೋ ಆಪಾದನೆನ ನಾವೇ ಒಪ್ಕೊಂಡಾಗತ್ತೆ. ಯಾವ ಆಪಾದನೆ? ನಮ್ಮಿಂದನೇ ಗರುಡ ಪೂಜೆಗೆ ಹೋಮಕ್ಕೆ ವಿಘ್ನ ಬಂದಿದೆ ಅನ್ನೋದು. ಅಮೃತವ್ರೆ, ಅದಕ್ ಕಾರಣ ನಾವಲ್ಲ ಅನ್ನೋದು ನನಗೂ ಗೊತ್ತು, ನಿಮ್ಗೂ ಗೊತ್ತು ಅಲ್ವಾ? ನಮ್ಮಿಬ್ಬರಿಗೆ ಮಾತ್ರ ಗೊತ್ತು, ಆದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ. ಅಕಸ್ಮಾತ್ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನಾವೇ ಕಾರಣ. ಇದಕ್ಕೋಸ್ಕರನೇ ನಾವು ವಿಷ್ಣುಪುರಕ್ಕೆ ಬಂದಿದ್ದು. ಹಾಗೆ ಪೂಜೆ ನಿಂತ ಮೇಲೆ ನಾವಿಬ್ರು ತಪ್ಪಿಸ್ಕೊಂಡು ಹೋಗಿದೀವಿ ಅಂತ ಅನ್ಕೊಂಡು ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ನಮ್ಮನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾರೆ. ಮುಂದೆ ಅದೇ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಟ್ರು ಮಾಡ್ಕೊಡ್ಬಹುದು. ನೀವ್ ಹೇಳ್ತಾ ಇರೋದು ಸರಿ ಅನ್ನಿಸ್ತದ. ಈಗೇನ್ ಮಾಡೋಣ ಮತ್ತೆ? ಅವ್ರು ಹೋಮ ಪೂಜೆ ಮುಗಿಯೋವರೆಗೂ ನಾವ್ ಇದೇ ಊರಲ್ಲಿರೋಣ. ಹೇಗಿದ್ರು ನಾವ್ ಅಜ್ಜಿಗೆ ಎರಡು ದಿನ ಬರಲ್ಲ ಅಂತ ಹೇಳಿದೀವಲ್ಲ, ಅಲ್ಲಿ ಅವರು ನೆಮ್ಮದಿಯಾಗಿರ್ತಾರೆ ಬಿಡಿ. ನೀವ್ ಅನ್ಕೊಂಡ ಹಾಗೆ ಪೂಜೆನ ಮುಗಿಯತ್ತೆ. ಸರಿ, ನೀವ್ ಹೇಳ್ದಾಗೆ ಆಗಿ. ಅಮೃತವ್ರೆ, ನಮ್ಮಣ್ಣ ಒಳಗೋಗ್ ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಅಂದ್ರೆ ಅವ್ರಿಗೆ ಏನ್ ಅಪಾಯ ಆಗಿದೆ ಅನ್ಸುತ್ತೆ.
ಎಂತ ಅವಕಾಶ ಸಿಕ್ಕಿತ್ತು? ಮೂರ್ಖ ಹೋಗಿ ತಕ್ಷಣ ಕೆಲಸ ಮುಗಿಸಿದ್ರೆ ಇವನು ಬಚಾವಾಗೋಕೆ ಆಗ್ತಾ ಇರಲಿಲ್ಲ. ಕ್ಷೇಮವಾಗಿ ಬಂದ್ರಲ್ಲ, ನನಗಷ್ಟೇ ಸಾಕು. ನಾ ಹೇಳಿಲ್ಲ, ಈ ಹಳ್ಳಿ ಜನರ ಪ್ರೀತಿ ಇರುವ ತನಕ ನನ್ಗೆ ಏನು ಆಗಲ್ಲ. ಅಣ್ಣವ್ರಿಗೆ 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 ಅಣ್ಣ, ನೀನ್ ಹೇಳೋದು ನಿಜ. ಈ ಜನರ ಆಶೀರ್ವಾದ ನಿನ್ ಮೇಲೆ ಮಾತ್ರ ಅಲ್ಲ, ನಮ್ಮ ವಂಶದ ಮೇಲೆನೂ ಇದೆ. ಏನಾಯ್ತು, ಏನಾದ್ರೂ ಗೊತ್ತಾಯ್ತಾ? ಪರಿಹಾರ ಸಿಗ್ಲಿಲ್ಲ. ಆದ್ರೆ ಏನು? ಅದರ ಜಾಡು ಗೋಚರ ಆಗಿದೆ. ಅದರ ಕಾರಣ ಏನು ಅಂತ ತಿಳ್ಕೊಳ್ತೀನಿ. ಮತ್ತೆ ಮುಂದೆ ಪೂಜೆ? ಮೊದಲು ದೇವಸ್ಥಾನ ಸಂಪ್ರದಾಯವಾಗಿ ಶುದ್ಧೀಕರಣ ಮಾಡಿ, ಆಮೇಲೆ ಒಂದು ಮಂಡಲ ಪೂಜೆ ಮಾಡಿ. ಈ ದೇವಸ್ಥಾನದೊಳಗೆ ನಾನು ನೀವು ಅಂದ್ಕೊಂಡ ಹಾಗೆ ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆ ಬೇರೆನೇ ಇದೆ. ಅದು ಏನು ಅನ್ನೋದನ್ನ ಆಮೇಲೆ ನಿಮ್ಗೆ ಹೇಳ್ತೀನಿ. ಸರಿ. ಮಂಡಲ ಪೂಜೆ ನಡೆಯುವಾಗ ಈ ಊರವರಾಗ್ಲಿ ಬೇರೆ ಊರವರಾಗ್ಲಿ ಯಾರು ಇರಬಾರ್ದು. ಈ ವಿಷ್ಣುಪುರಕ್ಕೆ ಬಂದ್ರೆ ಹೀಗೆಲ್ಲ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಇದನ್ನು ನಾನು ಅರ್ಜುನ್ ಅವ್ರ ಮುಂದೆ ಬಾಯಿ ಬಿಟ್ಟು ಹೇಳೋದಕ್ಕಾಗಲ್ಲ. ಹಾಗಂತ ನಾನು ಇಲ್ಲಿ ಇರೋದಕ್ಕೂ ಆಗಲ್ಲ. ಏನಾಗ್ತಾ ಇದೆ ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ವಲ್ಲ. ದೇವಸ್ಥಾನದ ತನ್ನದ ವಿಚಾರಕ್ಕೆ ಕ್ಷಮೆ ಇರಲಿ. ನಾವೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಸಹ ಕೆಲವೊಮ್ಮೆ ಈ ರೀತಿ ಅಚಾತುರ್ಯಗಳು ನಮ್ಮ ಕೈ ಮೀರಿ ನಡೆದು ಹೋಗುತ್ತೆ. ಹೌದು, ನೀವು ಹೇಳೋದು ನಿಜಾನೇ. ಹಾಗಾದ್ರೆ ನಾವಿನ್ನು ಹೊಡ್ಬೋದಾ? ಯಾಕೆಂದ್ರೆ ಮನೇಲಿ ಪೂಜೆಗೆ ಅಂತ ಹಿಡ್ಬಿಟ್ಟು ಬಂದಿದ್ದೀವಿ. ಇನ್ನೂ ತಡ ಆದ್ರೆ ಮನೇಲಿ ಗಾಬರಿ ಆಗ್ತಾರೆ. ಇಲ್ಲ, ನೀವಿನ್ನೂ ಎರಡು ದಿನ ನಮ್ಮ ವಿಷ್ಣುಪುರ ಬಿಟ್ಟು ಹೋಗಾಗಿಲ್ಲ. ನೀವು ನಮ್ಮ ಅತಿಥಿಗಳು. ಅತಿಥಿಗಳಿಗೆ ಉಪಚಾರ ಸತ್ಕಾರ ಮಾಡದೆ ಹೇಗೆ ಕಳಿಸೋಕ್ಕಾಗತ್ತೆ? ಅಣ್ಣ, ನನಗೊಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಸಾಂಗವಾಗಿ ನಡೀತಾ ಇತ್ತು, ಆದ್ರೆ ಯಾಕಾಗೆ ಇದ್ದಕ್ಕಿದ್ದಾಗೆ ಹೋಮಕುಂಡದ ಅಗ್ನಿ ಹಾರೋಯ್ತು? ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನದು? ನಮ್ಮ ವಿಷ್ಣುಪುರಕ್ಕೆ ನಾಗಗಳ ಆಗಮನ ಆಗಿದೆ. ಏನ್ ಹೇಳ್ತಾ ಇದೆ ಅಣ್ಣ? ನಮ್ಮೂರಿಗೆ ನಾಗಗಳು ಬರೋದಾ? ನನಗೂ ನಂಬೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಕೆಲವು ಸಲ ನಂಬಿಕೆಗಳು ಸುಳ್ಳಾಗತ್ತೆ ಸೌಪಣಿಕ. ಮೊದಲು ನಮ್ಮನೆಯಲ್ಲಿರುವ ನಾಗಗಳನ್ನ ನಿವಾರಣೆ ಮಾಡಬೇಕು. ನಮ್ಮನೆಯಲ್ಲಿ ನಾಗಗಳ ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ಇರುವ ನಾಗಗಳನ್ನ ಅಂತ ಹೇಳಿದ್ದು. ಕೆಲವು ಸರ್ತಿ ನೀನ್ ಏನ್ ಹೇಳ್ತೀಯ ಅನ್ನೋದೇ ಅರ್ಥ ಆಗಲ್ಲ. ಆದ್ರೆ ನೀನ್ ಏನೇ ಹೇಳಿದ್ರು ಅದ್ರ ಹಿಂದೆ ಒಂದು ನಿಖರವಾದ ಕಾರಣ ಇರುತ್ತೆ ಅನ್ನೋದು ಮಾತ್ರ ಗೊತ್ತು. ನಿಜ ತಾನೆ,
ಹಾಗಾದ್ರೆ ಸಮಾಧಾನದಿಂದ ಕಾಯ್, ಮುಂದೆ ಹೋಗ್ತಾ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ. ಹರಣಿ, ಇವ್ರು ಇನ್ನೂ ಒಂದು ಎರಡು ದಿನ ಇಲ್ಲೇ ಇರ್ತಾರೆ, ಅಂದ್ರೆ ನಮ್ಮ ಪೂಜೆ ಮುಗಿಯೋ ತನಕ. ಇವರಿಗೆ ಏನೆಲ್ಲ ವ್ಯವಸ್ಥೆ ಬೇಕು, ಏನೋ ಕೊರತೆ ಆಗ್ಬಾರ್ದು, ಅವೆಲ್ಲ ಮಾಡು. ಸರಿ. ಯಾವ ಗಳಿಗೆಗೋಸ್ಕರ ನಾನು ಇಷ್ಟು ವರ್ಷ ತಪಸ್ಸು ಮಾಡಿದಾಗ ಮಾಡ್ತಾ ಕಾಯ್ತಾ ಕೂತಿದ್ನೋ, ಆ ಸಮಯ ಇವತ್ತು ತಾನಾಗೆ ಕೂಡ ಬಂದಿತ್ತು. ನಾನು ಕಳಿಸ್ದವರು ಸ್ವಲ್ಪ ಸಮಯ ಧೈರ್ಯ ಮಾಡಿದ್ರು ಕೂಡ ಆ ಶತ್ರುಘ್ನನ್ ಹೆಣ ಇವತ್ತು ಮನೆ ಬಾಗ್ಲಲ್ಲಿ ಬಿದ್ದಿರ್ತಿತ್ತು. ಕೂದ್ಲೆಳೆಲಿ ತಪ್ಪಿಸ್ಕೊಂಡ್ಬಿಟ್ಟ. ಅಂದ್ರೆ ತನ್ನನ್ನ ಯಾರೋ ಕೊಲ್ಲಕ್ ಬಂದಿದ್ರು ಅಂತ ಅವನಿಗೆ ಅನುಮಾನ ಬಂದಿದ್ಯಾ? ಬರದೇ ಇರತ್ತ ಅವನಿಗೆ. ಆ ಶತ್ರುಘ್ನ ಚಿರತೆ ಜಾತಿಗೆ ಸೇರಿದವನು. ತನ್ನ ಸುತ್ತಮುತ್ತ ಏನೇ ನಡೆದ್ರು ಹೀಗೆ ನಡೆದಿದೆ ಅನ್ನೋದನ್ನ ಸುಲಭವಾಗಿ ಕಂಡಿಡಿದು ಬಿಡ್ತಾನೆ. ನೀನ್ ಹೇಳ್ತಿರೋ ನೋಡಿದ್ರೆ ಅವನ್ನ ಕೊಲೆ ಮಾಡಿಸೋಕೆ ಪ್ರಯತ್ನ ಪಡ್ತಿದ್ದು ನಾವೇ ಅಂತ ಅವನು ಗೊತ್ತಾಗಿದ್ಯಾ? ಗೊತ್ತಿಲ್ಲ, ಆದ್ರೆ ನಮ್ಮ ಮೇಲೆ ಅನುಮಾನ ಬಂದಿರೋದಂತೂ ನಿಜ. ನಾವು ಬದುಕ್ಬೇಕು ಅಂದ್ರೆ ಮೊದ್ಲು ನಿಮ್ಮ ಅಣ್ಣನ ಕಣ್ಣಿಂದ ತಪ್ಪಿಸ್ಕೋಬೇಕು. ಹಾಗೇನಾದ್ರೂ ನಾವು ಓಡ್ ಹೋದ್ರೆ ಅವನ ಅನುಮಾನ ನಿಜ ಅಂತ ರುಜುವಾಗುತ್ತೆ. ಹಾಗಂತ ನಾವ್ ಇಲ್ಲೇ ಇದ್ದು ನಮ್ ಜೀವಗಳನ್ನ ಅವನ್ ಕೈ ಕೊಡ್ಬೇಕು ಅಂತ ನಾನು ಹೇಳ್ತಿರೋದು? ಅವನು ನಮ್ಮ ಅಣ್ಣ ಆದ್ರು ನನ್ನ ಪಾಲಿಗೆ ಯಾವತ್ತೂ ಶತ್ರುನೇ. ಅವನಿಗೆ ಪೂರ್ಣಾಹುತಿ ನೀಡೋದಕ್ಕೆ ಯಾಕೆ ಆಗ್ಲಿಲ್ಲ ಅನ್ನೋ ಅನುಮಾನ ಬಂದಿದೆ. ಹಾಗೆ ಈ ಮನೇಲಿ ಏನೋ ಸಮಸ್ಯೆ ಇದೆ ಅಂತಾನೂ ಗೊತ್ತಾಗಿದೆ. ಅದನ್ನ ನೋಡಿ ಅವನು ಏನ್ ಮಾಡ್ತಾನೆ ಅಂತ ತಿಳ್ಕೊಂಡು ಆಮೇಲೆ ನಮ್ ಸಂಚನ್ನ ರೂಪಿಸೋಣ. ಅಲ್ಲಿವರೆಗೂ ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡಿ. ನಿಮ್ಮ ಅಣ್ಣ ಎದುರಿಗೆ ಬಂದ್ ನಿಂತ್ರೇನೆ ನನ್ನ ಹೃದಯ ಬಾಯಿಗೆ ಬಂದಂಗಾಗುತ್ತೆ ಗೊತ್ತಾ? ಅವನ್ ಏನೇ ಮಾಡಿದ್ರು ಅದಕ್ ವಿರುದ್ಧವಾಗಿ ನಾನ್ ತಂತ್ರ ಮಾಡಿ ಅವನನ್ನ ಹಂತ ಹಂತವಾಗಿ ಸೋಲಿಸಿ ಸಾಯಿಸ್ಬಿಡ್ತೇನೆ. ನೀವು ಧೈರ್ಯವಾಗಿರಿ. ಅಮೃತ ಅವರೇ, ಯಾಕೊಂಥರ ಇದ್ದೀರಾ? ಅಲ್ಲ ಅರ್ಜುನ್ ಅವರೇ, ನಾವ್ ಈ ಶತ್ರುಘ್ನನಿಗೆ ನೆಂಟ್ರು ಅಲ್ಲ, ಬಂಧು ಬಳಗನೂ ಅಲ್ಲ, ಆದ್ರೂ ಇವ್ರು ಯಾಕೆ ನಮ್ಗೆ ಇಷ್ಟೊಂದು ಉಪಚಾರ ಮಾಡ್ತಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಎಲ್ಲದಕ್ಕೂ ಈ ಯೋಚನೆ ಮಾಡಿದ್ರೆ ಎಲ್ಲದರಲ್ಲೂ ದೋಷ ಕಾಣಿಸುತ್ತೆ. ಈಗಿನ ಕಾಲದಲ್ಲಿ ಯಾರು ಯಾರಿಗೂ 10 ಪೈಸೆನು ಖರ್ಚು ಮಾಡೋದಿಲ್ಲ, ಅಂಥದ್ರಲ್ಲಿ ಇಷ್ಟೆಲ್ಲ ನಮಗ್ ಮಾಡ್ತಿದ್ದಾರೆ ಅಂದಮೇಲೆ ಇದರಿಂದ ಅವರಿಗೆ ಬೇರೆ ಏನು ಉದ್ದೇಶ ಇದೆ ಅನ್ನೋದು ಮಾತ್ರ ನಿಜ. ಅಪಾಯ ಬಂದ್ಮೇಲೆ ಎಚ್ಚೆತ್ಕೊಳ್ಳೋದಕ್ಕಿಂತ ಅಪಾಯ ಬರೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳೋದು ಒಳ್ಳೇದು ಅರ್ಜುನ್ ಅವರೇ. ನೋಡಿ, ಎಲ್ಲದನ್ನು ಎಲ್ಲಾರನ್ನು ಅನುಮಾನದಿಂದ ನೋಡ್ಬೇಡಿ ಅಮೃತ ಅವರೇ. ಇದು ಅನುಮಾನ ಅಲ್ಲ ಅರ್ಜುನ್ ಅವರೇ, ವಾಸ್ತವ. ಯಾವ ವಾಸ್ತವನೂ ಇಲ್ಲ, ಇದೇ ಸತ್ಯ. ದೇವಸ್ಥಾನದಲ್ಲಿ ಪೂಜೆ ಗಟ್ಟಿಯಾಯಿತು ಅನ್ನೋ ಅಸಮಾಧಾನ ನಮ್ಮ ಮೇಲೆ ಇದೆಯೇ ಹೊರತು ಅವ್ರಿಗೆ ನಮ್ಮ ಮೇಲೆ ಯಾವುದೇ ಕೋಪ ಆಗಲಿ ಅನುಮಾನ ಆಗಲಿ ಇಲ್ಲ. ಅಷ್ಟಕ್ಕೂ ನಮ್ಮ ಮೇಲೆ ಅನುಮಾನ ಪಡೋದಕ್ಕೆ ಏನಿದೆ ಹೇಳಿ? ಅವ್ರು ಹೇಳ್ದಾಗೆ ನಾನಾಗ್ಲಿ ನೀವಾಗ್ಲಿ ನಾಗಗಳ ಅಥವಾ ಸರ್ಪಗಳ? ಯಾಕೆ ಸುಮ್ಮನಾದ್ರಿ? ಮಾತಾಡಿ ಅಮೃತ ಅವರೇ. ಯಾಕೆ, ನೀವು ನಾಗಿಣಿನಾ? ಅರ್ಜುನ್ ಅವರೇ, ಇದೇನಿದು ಹೀಗೆ ಹೇಳ್ತಾ ಇದ್ದೀರಾ? ನಾನ್ ನಾಗಿಣಿ ಆಗೋದಿಕ್ಕೆ ಹೇಗೆ ಸಾಧ್ಯ? ಮತ್ತೆ ನೀವ್ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ, ಗಾಬರಿ ಇಲ್ಲಿದ್ದೀರಾ? ಅದು ನೋಡಿ, ಮನೆಯಲ್ಲಿ 2 ದಿನ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಪೂಜೆ ಹೋಮ ಎಲ್ಲ ಮುಗಿಯೋಷ್ಟು 2 ದಿನ ಆಗುತ್ತೆ, ಆರಾಮಾಗಿ ಎಲ್ಲದನ್ನು ಮುಗಿಸ್ಕೊಂಡು ಸಂತೋಷವಾಗಿ ಹೋಗೋಣ. ಸರಿ ಸರಿ, ಅಷ್ಟು ತಲೆಗೆಡಿಸ್ಕೋಬೇಡಿ, ಮಲ್ಕೋ ಹೋಗಿ.
ಮುಂಚೆನೆ ಹೋಮಕುಂಡದಲ್ಲಿ ಅಗ್ನಿ ಇಲ್ಲದಾಗಾಯ್ತು. ಹಾಗೆ ಆಗೋದಕ್ಕೆ ಮುಖ್ಯವಾದ ಕಾರಣ ಆ ಹೋಮಕುಂಡದ ಮೇಲೆ ನಾಗಗಳ ನೆರಳು ಬಿದ್ದಿದೆ. ಅಷ್ಟೇ ಅಲ್ಲ, ನೀರು ಒಳಗಡೆನೆ ನನ್ನ ಮುಗ್ಸಕ್ ನೋಡಿದ್ರು. ಅಂದ್ರೆ ನನ್ನ ಶತ್ರುಗಳು ಎಲ್ಲೋ ದೂರದಲ್ಲಿಲ್ಲ, ನನ್ನ ಅಕ್ಕ ಪಕ್ಕ ಸುತ್ತಮುತ್ತಲೇ ಇದ್ದಾರೆ ಅಂತಾಯ್ತು. ಯಾರು ಯಾರು ಆಯುಧ ಶತ್ರುಗಳು? ಅರೆ, ಇವನೊಬ್ನೇ ಎಲ್ಲಿಗೆ ಹೋಗ್ತಿದ್ದಾನೆ ಇಷ್ಟೊತ್ತಿನಲ್ಲಿ? ಅಣ್ಣ, ಇಷ್ಟೊತ್ತಿನಲ್ಲಿ ಒಬ್ನೇ ಎಲ್ಲಿಗೆ ಹೋಗ್ತಾ ಇದೀಯಾ? ಏನಮ್ಮ ಇದು, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾ ಇದೀಯಾ? ಓ, ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡು. ಪರವಾಗಿಲ್ಲ, ನೋಡು, ಒಂದು ಮುಖ್ಯವಾದ ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಅಣ್ಣ, ನಿನ್ನನ್ನ ಒಂಟಿಯಾಗಿ ಕಳ್ಸೋದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ, ಆ ಧೈರ್ಯನೂ ನನಗಿಲ್ಲ. ನಾನು ನಿನ್ ಜೊತೆ ಬರ್ತೀನಿ. ನೀನು ಬರ್ತೀಯ? ಹ್ಞೂ ಅಣ್ಣ. ನನ್ನ ಪಾಲ್ಗೆ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಅಣ್ಣ. ನಿನಗೊಂದು ಸಣ್ಣ ಪೆಟ್ಟಾದ್ರೂ ನನ್ನ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಯಾಕಮ್ಮ, ನನ್ಗೇನು ಆಗ್ಬಾರ್ದು ಆಗುತ್ತೆ ಅನ್ನೋ ತರ ಮಾತಾಡ್ತಾ ಇದೀಯಾ? ಇವತ್ತು ಏನ್ ನಡೀತು ಅಂತ ನಾನ್ ನನ್ನ ಕಣ್ಣಾರೆ ನೋಡಿದ್ಮೇಲೂ ನಿನ್ನ ಒಂಟಿಯಾಗಿ ಹೇಗ್ ಕಳಿಸ್ಲಿ? ನೀ ನನ್ನ ಎಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಳ್ತಿದ್ಯೋ ಹಾಗೆ ನಾನ್ ನಿನ್ನ ಜತನದಿಂದ ಜೋಪಾನ ಮಾಡ್ಕೊಂಡು ಕಾಪಾಡೋದು ನನ್ನ ಕರ್ತವ್ಯ. ಅದಕ್ಕೆ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳಿದ್ದು. ತಂಗಿ, ನನ್ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನ್ ನಿನ್ಗೆ ಏನ್ ಕೊಟ್ರು ಕಡಿಮೆ. ನಿನ್ನಂತ ತಂಗಿನ ಪಡೆಯೋಕೆ ನಾನ್ ಪುಣ್ಯ ಮಾಡಿದ್ದೀನಿ. ಅಣ್ಣ, ಪುಣ್ಯ ಮಾಡಿರೋನು ನೀನಲ್ಲ, ನಾನು. ಯಾಕೆ ಹೇಳು? ನಿನ್ನಂತ ಅಣ್ಣನ್ನ ಪಡೆದಿರೋದಕ್ಕೆ. ಈ ರೀತಿ ಹೇಳೋದು ನಿನ್ ದೊಡ್ಡ ಗುಣ. ಆದ್ರೂ ನಾನ್ ಹೋಗ್ತಾ ಇರೋ ಜಾಗಕ್ಕೆ ಹೆಣ್ಮಕ್ಳು ಬರೋ ಹಾಗಿಲ್ಲ. ಅಷ್ಟೇ ಅಲ್ಲ, ಈ ಮನೆ ನಮ್ಮ ವಂಶದ ಮೇಲೆ ನನಗೆಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನಿನಗೂ ಇದೆ. ಅಕಸ್ಮಾತ್ ಒಂದು ವೇಳೆ ಮುಂದೆ ನನಗೇನಾದ್ರೂ ಆದರೆ ಇವನ್ನೆಲ್ಲ ನೀನೇ ನೋಡ್ಕೋಬೇಕು. ಬಿಡ್ತು ಅನ್ನು ಅಣ್ಣ, ನನಗೇನು ಆಗೋದಿಲ್ಲ. ನನಗೇನು ಆಗಲ್ಲ ಅನ್ನುವ ನಂಬಿಕೆ ವಿಶ್ವಾಸ ಇದೆ ಸೌಪರ್ಣಿಕ. ಅಕಸ್ಮಾತ್ ನನಗೇನಾದ್ರೂ ಗಂಡ ಹತ್ರ ಬಂದರೂ ನಿನ್ನ ಪ್ರೀತಿ ಅದನ್ನು ತಡೀತೆ. ನಿನ್ ಧೈರ್ಯವಾಗಿರು, ನಾನು ಹೀಗೋಗಿ ಹಾಗೆ ಬರ್ತೀನಿ. ಸರಿ ಅಣ್ಣ, ಆದ್ರೆ ಹುಷಾರು. ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನನ್ನ ಮೇಲೆ ನಿನ್ಗೆ ಅನುಮಾನ ಇಲ್ಲ ಅಂತ ಆಯ್ತು. ಈ ನಿನ್ನ ಅತಿಯಾದ ನಂಬಿಕೆ ಒಂದಲ್ಲ ಒಂದಿನ ನಿನ್ಗೆ ಶತ್ರು ಆಗತ್ತೆ, ಶತ್ರುಘ್ನ ವರ್ಮ. ಆದ್ರೂ ಇಷ್ಟೊತ್ತಿನಲ್ಲಿ ನೀನು ಎಲ್ಲಿಗೆ ಹೋಗ್ತಾ ಇದೀಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಅಂತ ನಾನ್ ಸುಮ್ಮನೆ ಇದ್ರೆ ನಾನ್ ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಆಗಲ್ಲ. Thank you.
ಇವನ್ ನನ್ನಿಂದ ಏನ್ ಮುಚ್ಚಿಡ್ತಿದ್ದಾನೆ ಅಂತ ತಿಳ್ಕೋಬೇಕು ಅಂದ್ರೆ ನಾನು ಇವನ್ ಹಿಂದೆ ಹೋಗ್ಲೇಬೇಕು. ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಬನ್ನಿ ಶತ್ರುಘ್ನವರ್ಮ, ನೀವು ಜಲಸಮಾಧಿಯಾಗಿ ಧ್ಯಾನದಲ್ಲಿದ್ರಲ್ಲ, ಅವಾಗ ಏನೇನ್ ಕಾಣಿಸ್ತು? ಒಂದು ಮನೆ. ಆ ಮನೆ ಯಾರದ್ದು ಅಂತ ಗೊತ್ತಾಯ್ತಾ? ಹೌದು, ಅದು ನಂದೇ ಮನೆ. ನಿಮ್ದೇ ಮನೆ ನಿಮ್ ಕಾಣಿಸ್ತಾ? ಒಂದು ದಿವ್ಯವಾದ ಪ್ರಭಾವಳಿ. ಅಷ್ಟು ದಿವ್ಯವಾದ ಪ್ರಭಾವಳಿನ ನನ್ ಕನ್ಸಲ್ಲಿ ಕೂಡ ನೋಡಿಲ್ಲ. ನಿಮ್ಮ ಮನೆ ಸುತ್ತ ಪ್ರಭಾವಳಿನ, ಅದು ಹೇಗ್ ಸಾಧ್ಯ? ಅದೇ ನಂಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನನ್ ಮನೆಯಲ್ಲಿ ಹಾವುಗಳ ಚಲನೆ ಕಾಣಿಸ್ತು. ನಮ್ಮನೆಯಲ್ಲಿರೋದು ಅತ್ತಿಗೆ, ನಾನು, ನನ್ನ ಗಂಡ. ಅಂದ್ರೆ ಅರ್ಜುನ್, ಅಮೃತ ನಾಗಗಳ, ಸಾಮಾನ್ಯ ನಾಗಗಳಲ್ಲ, ದೈವ ನಾಗಗಳ.